ಒಂದು 10 ಜನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಒಳಗೊಂಡು 10 ಜನ ಪ್ರಮಾಣವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದೀವಿ. ನಂತರ ಮತ್ತೆ ಪೂರ್ಣ ಪ್ರಮಾಣದ ಒಂದು ವಿಸ್ತರಣೆ ಆಗ್ತದೆ. ಹೀಗಾಗಿ ಬಹಳ ಕಷ್ಟ ಇದೆ ಒಂದು ಸರ್, 34 ಜನ ಅಷ್ಟೇ. ನೂತನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ನೂತನ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೂ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕ್ಯಾಂಪ್ಸ್ ರಾಜ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಯ ಗೌರವಾಧ್ಯಕ್ಷರಾದ ಪುಟ್ಟಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಶಶಿಕುಮಾರ್ ಮತ್ತು ಸದಸ್ಯರು, ಬ್ರೈನೋಥಾನ್ ಹಾಗೂ ಹೈಬ್ರಿಡ್ ವಿದ್ಯಾಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳಿಗೂ ಶುಭಾಶಯ. ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಪ್ರಾದೇಶಿಕ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಈಗ 10 ಜನ ನಾವು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. ನಮಗೇನು ಕಸದಲ್ಲ, ನಮಗೆ ಕಾಂಗ್ರೆಸ್ ಪಕ್ಷ ಅಂದರೆ 5 ವರ್ಷ ಬರೋದು 13 ವರ್ಷ ಚುನಾಗಿ ಪ್ರಶ್ನೆಗೆ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಈಗ ಮತ್ತು ನಂತರ ಗೃಹ ಸಚಿವರಾಗಿ ಕೂಡ ನಮ್ಮ ಸಮ್ಮಿಶ್ರ ಉತ್ತರದಲ್ಲಿ ಪ್ರತಿಗಳು ನಾನು ಕೆಲಸ ಮಾಡಬೇಕಾಗಿತ್ತು. ಈಗ ನಾನು ಮತ್ತೆ ಯಾವ ಖಾತೆಯನ್ನು ನಾನು ಸಮರ್ಥವಾಗಿ ನಿಭಾಯಿಸಿ ರಾಜ್ಯದ ಜನತೆಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇಂದು 10 ಜನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಒಳಗೊಂಡು 10 ಜನ ಪ್ರಮಾಣವಚನ ಸ್ವೀಕಾರವನ್ನು ಮಾಡ್ತಾ ಇದ್ದೀವಿ. ನಂತರ ಮತ್ತೆ ಪೂರ್ಣ ಪ್ರಮಾಣದ ಒಂದು ವಿಸ್ತರಣೆ ಆಗ್ತದೆ. ಹೀಗಾಗಿ ಬಹಳ ಕಷ್ಟ ಇದೆ ಒಂದು ಸರ್, 34 ಜನ ಅಷ್ಟೇ ಸಚಿವರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮಧ್ಯದಿಂದ ಅದು ಸಹ ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಪ್ರಾದೇಶಿಕ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಈಗ 10 ಜನ ನಾವು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. ನಮಗೇನು ಕಸದಲ್ಲ, ನಮಗೆ ಕಾಂಗ್ರೆಸ್ ಪಕ್ಷ ಅಂದರೆ 5 ವರ್ಷ ಬರೋದು 13 ವರ್ಷ ಚುನಾಗಿ ಪ್ರಶ್ನೆಗೆ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಈಗ ಮತ್ತು ನಂತರ ಗೃಹ ಸಚಿವರಾಗಿ ಕೂಡ ನಮ್ಮ ಸಮ್ಮಿಶ್ರ ಉತ್ತರದಲ್ಲಿ ಪ್ರತಿಗಳು ನಾನು ಕೆಲಸ ಮಾಡಬೇಕಾಗಿತ್ತು. ಈಗ ನಾನು ಮತ್ತೆ ಯಾವ ಖಾತೆಯನ್ನು ನಾನು ಸಮರ್ಥವಾಗಿ ನಿಭಾಯಿಸಿ ರಾಜ್ಯದ ಜನತೆಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇಂದು 10 ಜನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಒಳಗೊಂಡು 10 ಜನ ಪ್ರಮಾಣವಚನ ಸ್ವೀಕಾರವನ್ನು ಮಾಡ್ತಾ ಇದ್ದೀವಿ. ನಂತರ ಮತ್ತೆ ಪೂರ್ಣ ಪ್ರಮಾಣದ ಒಂದು ವಿಸ್ತರಣೆ ಆಗ್ತದೆ. ಹೀಗಾಗಿ ಬಹಳ ಕಷ್ಟ ಇದೆ ಒಂದು ಸರ್, 34 ಜನ ಅಷ್ಟೇ ಸಚಿವರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮಧ್ಯದಿಂದ ಅದು ಸಹ ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಪ್ರಾದೇಶಿಕ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಈಗ 10 ಜನ ನಾವು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. ನಮಗೇನು ಕಸದಲ್ಲ, ನಮಗೆ ಕಾಂಗ್ರೆಸ್ ಪಕ್ಷ ಅಂದರೆ 5 ವರ್ಷ ಬರೋದು 13 ವರ್ಷ ಚುನಾಗಿ ಪ್ರಶ್ನೆಗೆ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಈಗ ಮತ್ತು ನಂತರ ಗೃಹ ಸಚಿವರಾಗಿ ಕೂಡ ನಮ್ಮ ಸಮ್ಮಿಶ್ರ ಉತ್ತರದಲ್ಲಿ ಪ್ರತಿಗಳು ನಾನು ಕೆಲಸ ಮಾಡಬೇಕಾಗಿತ್ತು. ಈಗ ನಾನು ಮತ್ತೆ ಯಾವ ಖಾತೆಯನ್ನು ನಾನು ಸಮರ್ಥವಾಗಿ ನಿಭಾಯಿಸಿ ರಾಜ್ಯದ ಜನತೆಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ.